ನಿಂತ್ಕೊಂಡ್ರೆ ಗೆಲ್ಲ ಹೋಗಿದ್ರಿ ಪಕ್ಕದ ಮನೆಯವರ ಹತ್ರ ಏನೇ ಮಾತಾಡ್ತಿದ್ರಿ ನನ್ನ ವಿಷಯನ ಏನೋ ತುತೂರಿ ಉತ್ತಿದ್ದಾಗಿತ್ತು ಅಯ್ಯೋ ದೇವ್ರೆ ನಾನು ಯಾಕೆ ನಿಮ್ಮ ಬಗ್ಗೆ ಹೇಳಲಿ ನನಗೆ ಚಾಡಿ ಹೇಳ ಅಭ್ಯಾಸನೇ ಇಲ್ಲ ಪಕ್ಕದ ಮನೆಯವರು ಅಂದಮೇಲೆ ಹೋಗ್ತಾ ಬರ್ತಾ ಇರಬೇಕಲ್ವಾ ಅದಕ್ಕೆ ಹೋಗಿ ಮಾತಾಡ್ಕೊಂಡು ಬಂದ್ವಿ ಅಷ್ಟೇ ಏನು ಪಕ್ಕದ ಮನೆಯವರ ಅವರು ನಮಗೆ ಪಕ್ಕದ ಮನೆಯವರು ನಿಮಗಲ್ಲ ಏನು ವ್ಯತ್ಯಾಸ ಪದ್ಮಜ ಅವರೇ ಈ ಮನೆ ಸುಜಾತ ಅಂತ ಅಂದಮೇಲೆ ನಮ್ಮ ಮನೆನೂ ತಾನೇ ಇವತ್ತಲ್ಲ ನಾಳೆ ನಾವು ಈ ಮನೆಯಲ್ಲಿ ಇರಬೇಕಾಗುತ್ತೆ ಅದಕ್ಕೆ ಇವಾಗಿನಲೇ ಅಕ್ಕಪಕ್ಕದವರನ್ನ ಪರಿಚಯ ಮಾಡ್ಕೊಂಡ್ರೆ ಒಳ್ಳೇದು ಅಂತ ಹೋಗ್ ಬಂದ್ವಿ ಅಷ್ಟೇ ನೋಡು ಮತ್ತೆ ಮತ್ತೆ ನಮ್ಮ ಮನೆ ಅಂತ ಹೇಳಿದ್ರೆ ಸರಿ ಇರಲ್ಲ ಇದು ನನ್ನ ಮಗನ ಮನೆ ಅಯ್ಯೋ ದೇವ್ರೆ ಅದಕ್ಕೆ ಯಾಕೆ ಅಷ್ಟೊಂದು ಸಿಟ್ ಮಾಡ್ಕೊಳ್ತಿದೀರಾ ಈ ವಯಸ್ಸಿನಲ್ಲಿ ಇಷ್ಟೊಂದೆಲ್ಲ ಕೋಪ ಒಳ್ಳೇದಲ್ಲ ತಗೊಳ್ಳಿ ನೀವು ಸಿಟ್ ಮಾಡ್ಕೊಂಡ್ರು ನಗ್ನಗ್ತಾ ಇದ್ರು ಆಗೋದು ಹಾಗೆ ಆಗುತ್ತೆ ಈ ಸೀಬೆ ಅಂಟಿನ ಸಮಾಧಾನ ಮಾಡ್ಕೊಳ್ಳಿ ಬಾರ ವಿಶಾಕ ಹೊಟ್ಟೆ ಅಶ್ವಾಗ್ತಿದೆ ನನ್ನ ಲೈಫ್ ಅಲ್ಲೇ ಯಾವತ್ತೂ ಸುಳ್ಳು ಹೇಳ್ದೋನಲ್ಲ ನಾನು ಆದ್ರೆ ಈಗ ಸುಳ್ಳಿನ ದಾರಿ ತುಳಿದು ಬರೀ ಸುಳ್ಳೇ ಹೇಳ್ತಾ ಇದೀನಿ ಈಗ ಸುಳ್ಳಿನ ದಾರಿಯಿಂದ ವಾಪಸ್ ಬರೋದಕ್ಕೆ ಆಗ್ತಿಲ್ಲ ಸುಳ್ಳುಗಳು ಬೆಳಿತಾನೇ ಇದೆ ನಾನು ಎಷ್ಟು ದೂರ ಬಂದು ನಿಂತಿದ್ದೀನಿ ಅಂದ್ರೆ ಒಂದು ವೇಳೆ ನಾನು ಸತ್ಯ ಹೇಳಬೇಕು ಅಂದ್ರೂ ಅದಾಗಲ್ಲ ಅಷ್ಟು ಮುಂದೆ ಬಂದು ಬಿಟ್ಟಿದ್ದೀನಿ ಎಲ್ಲದಕ್ಕೂ ಒಂದು ಕೊನೆ ಅನ್ನೋದು ಇದ್ದೇ ಇರುತ್ತೆ ಈ ಸುಳ್ಳಿನ ದಾರಿ ಹೇಗೆ ಯಾವಾಗ ಎಲ್ಲಿ ಮುಗಿಯುತ್ತೋ ನನಗೆ ಗೊತ್ತಿಲ್ಲ ಸತ್ಯ ಗೊತ್ತಾದಾಗ ಎಲ್ಲಿ ಸಂಬಂಧಗಳನ್ನು ಮುರ್ಕೋಬೇಕಾಗುತ್ತೋ ಅಂತ ಭಯ ಆಗ್ತಿದೆ ಯಾರ ಸಂಬಂಧ ಮುರ್ಕೋತ್ಯಾ ಅಮ್ಮನ ಸುಜಾತನ ಇಬ್ಬರ ಜೊತೆಗೂ ಸುಳ್ಳು ಹೇಳಿದೀನಲ್ಲ ಸತ್ಯ ಗೊತ್ತಾದ್ರೆ ಇಬ್ಬರಿಗೂ ನೋವಾಗುತ್ತೆ ಇಬ್ಬರ ಸಂಬಂಧನ ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಅಂತ ಭಯ ಆಗುತ್ತೆ ಓ ಮೈ ಗಾಡ್ ಬಿಡ್ತವನು ಗುರುಜಿ ಫೋನ್ ಮಾಡಿದ್ದಾರೆ ಹಲೋ ನಮಸ್ಕಾರ ಗುರುಜಿ ಹಾ ನಿಮ್ಮ ಮಗಳ ಜಾತಕ ಕೊಟ್ಟೋಗಿದ್ರಲ್ಲಮ್ಮ ಹಾ ಯಾವುದಾದ್ರೂ ಹೊಂದಾಣಿಕೆ ಆಗೋ ಜಾತಕ ಸಿಕ್ಕಿದೆಯಾ ಅದಕ್ಕೆ ಫೋನ್ ಮಾಡಿದ್ದೀಗ ನಿಮ್ಮ ಮಗಳ ಜಾತಕಕ್ಕೂ ಒಬ್ಬ ಹುಡುಗನ ಜಾತಕಕ್ಕೂ ಬಹಳ ಚೆನ್ನಾಗಿ ಹೊಂದಾಣಿಕೆ ಆಗುತ್ತಮ್ಮ 33 ಗಣಗಳಲ್ಲಿ 28 ಗಣಗಳು ಹೊಂದಾಣಿಕೆ ಆಗುತ್ತೆ ಕೂಡ ಬರುತ್ತಮ್ಮ ಎಷ್ಟು ಒಳ್ಳೆ ಸುದ್ದಿ ಗುರುಜಿ ಈ ಹುಡುಗನ ಮದುವೆ ಆದ್ರೆ ನಿಮ್ಮ ಹುಡುಗಿ ದೀರ್ಘಾಯುಷ್ಯವಾಗಿ ಸುಖ ಸಂತೋಷದಿಂದ ಇರ್ತಾಳೆ ಒಂದು ಕೆಲಸ ಮಾಡಿ ನೀವು ಇಲ್ಲಿಗೆ ಬಂದ್ಬಿಡಿ ಇಲ್ಲಿ ಕೂತು ಮಿಕ್ಕ ವಿಷಯಗಳನ್ನೆಲ್ಲ ಡೀಟೇಲ್ ಆಗಿ ಮಾತಾಡೋಣ ಎಲ್ಲ ನಿಮ್ಮ ಆಶೀರ್ವಾದ ಗುರುಜಿ ನಾನು ಇವತ್ತೇ ಬರ್ತೀನಿ ನಿಮ್ಮ ಹತ್ರ ಆಯ್ತಮ್ಮ ಬೇಗ ಬಂದ್ಬಿಡಿ ಶುಭಶ ಶೀಘ್ರಂ ಆ ಬಗ್ಗೆ ಏನು ಡಿಸೈಡ್ ಮಾಡಿದ್ರೆ ಡಿಸೈಡ್ ಮಾಡೋದು ಏನು ಬಂತದೆ ಅನಂತ್ ಮಾಡೋದು ಅಷ್ಟೇ ಅದು ಹಾಗಲ್ಲ ಅದಕ್ಕೆ ನಾಳೆ ನಾಳಿದ್ರಲ್ಲೇ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಯಾಕಂದ್ರೆ ಈಗಾಗಲೇ ತುಂಬಾ ಲೇಟ್ ಆಗಿದೆ ಅಲ್ವಾ ಸರಿ ಇಂಟರ್ವ್ಯೂಗೆ ರೆಡಿ ಮಾಡ್ಕೊಂಡ್ಬಿಡು ಮಾಡಿ ಮುಗಿಸೇ ಬಿಡೋಣ ಅದಕ್ಕೆ ಒಂದು ಸ್ವಲ್ಪ ಸುಮ್ಮನೆ ಇರ್ತೀರಾ ಏನೇ ಈ ತರ ಜಗಳ ಮಾಡಕ್ಕ ಇವ್ರನ್ನ ಇಲ್ಲಿ ಕರೆಸ್ಕೊಂಡಿರೋದು ಈಗಲೇ ಇವ್ರನ್ನ ಮನೆಯಿಂದ ಹೊರಗೆ ಕಳಿಸಿದ್ರೆ ಸರಿ ಅತ್ತೆ ಸಮಾಧಾನ ಮಾಡ್ಕೊಳ್ಳಿ ನಾನು ಮಾತಾಡ್ತೀನಿ ಮಾತಾಡೋದಕ್ಕೇನೇ ಇದೆ ಸುಜಿ ಈ ಮನೆ ನಿಂದು ನಾನು ನಿನ್ನ ಅತ್ತೆ ಮಧ್ಯದಲ್ಲಿ ಮಾತಾಡಕ್ ಇವ್ರು ಯಾರೆ ಅಯ್ಯೋ ನೀವಿಬ್ರು ಸ್ವಲ್ಪ ನನ್ನ ಮಾತು ಕೇಳ್ತೀರಾ ನಿಮ್ಮಿಬ್ರತ್ರನು ನಾನೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ನಿನ್ನ ಇಂಪಾರ್ಟೆಂಟ್ ವಿಷಯ ಆಮೇಲೆ ಕೇಳ್ತೀನಿ ಏಯ್ ಇದು ಹೇಗೆ ಇವಳ ಮನೆ ಆಗುತ್ತೆ ಇದು ನನ್ನ ಮಗನ ಮನೆ ಓಹೋ ಹೇಗಾಗುತ್ತೆ ಅಂತ ಕಾಗದ ಪತ್ರ ತೆಗೆದು ನೋಡಿ ಗೊತ್ತಾಗುತ್ತೆ ನಾನು ಯಾಕೆ ಕಾಗದ ಪತ್ರ ತೆಗೆದು ನೋಡ್ಲಿ ನಮ್ಮ ಮನೆ ವಿಷಯ ಕೇಳಕ್ಕೆ ನೀನ್ ಯಾರು ಹ್ಮ್
ಶಂಕರಮೂರ್ತಿ, ಆ ಕ್ಯಾಂಡಿಡೇಟ್ಸ್ ಲಿಸ್ಟ್ ಫೈನಲ್ ಆಗಿದೆಯಲ್ಲ, ಅದು ನಿಮ್ಮ ಹತ್ರನೇ ಇದೆಯಾ? ನನ್ನ ಹತ್ರನೇ ಇದೆ ಸರ್. ಆ ಲಿಸ್ಟಲ್ಲಿ ಸುಜಾತ ಅನ್ನೋ ಒಂದು ಹೆಸರನ್ನು ಆ್ಯಡ್ ಮಾಡಿ. ಸರ್, ದುರ್ಗಾ ಮೇಡಮಿಗೆ ಗೊತ್ತಾದರೆ? ಗೊತ್ತಾಗಲ್ಲ, ಅಕಸ್ಮಾತ್ ಗೊತ್ತಾದರೂ ನಾನು ಮ್ಯಾನೇಜ್ ಮಾಡ್ತೀನಿ, ನೀವು ಆ್ಯಡ್ ಮಾಡಿ. ಸರಿ ಸರ್. ಭಾರತ, ನಿನಗೆ ಕ್ಲೈಂಟ್ಸ್ ಜೊತೆ ಮೀಟಿಂಗ್ ಇದೆ ಅಂತ ಹೇಳ್ತಿದ್ದೆ ಅಲ್ವಾ, ನೀನು ಹೊರಡು, ನಾನು ಸಾನ್ವಿ ಕೆಲಸ ಮಾಡ್ತಿರ್ತೀವಿ, ನೀನು ಆಮೇಲೆ ಬಂದು ಜಾಯ್ನ್ ಆಗು. ಹಾ, ಮರ್ತೇ ಬಿಟ್ಟಿದ್ದೆ ಕಣೋ, ಥ್ಯಾಂಕ್ಸ್ ಫಾರ್ ರಿಮೈಂಡಿಂಗ್ ತುಷಾರ್. ನೋ ಪಾರ್ಥ, ನೀವಿರಲೇಬೇಕು. ಹಲೋ. ಹಲೋ, ಸುಜಾತ ಅವರಾ? ಹೌದು, ಯಾರು ಮಾತಾಡ್ತಿದ್ದೀರಾ? ನಾನು ಶಂಕರಮೂರ್ತಿ ಅಂತ, ದುರ್ಗಾ ಗ್ರೂಪ್ ಆಫ್ ಕಂಪನೀಸಿಂದ ಮಾತಾಡ್ತಾ ಇದ್ದೀನಿ. ನಾಳೆ ನಮ್ಮ ಕಂಪನಿ ಟ್ರಾವೆಲ್ ಡೆಸ್ಕ್ಗೆ ಇಂಟರ್ವ್ಯೂ ಇದೆ, ಪಾರ್ಥ ಸರ್ ಅವರು ನಿಮ್ಮ ಹೆಸರನ್ನ ರೆಫರ್ ಮಾಡಿದ್ದಾರೆ. ನಾಳೆ ಬೆಳಿಗ್ಗೆ 11 ಗಂಟೆಗೆ ಇಂಟರ್ವ್ಯೂಗೆ ಬಂದ್ಬಿಡಿ ಮೇಡಮ್. ಹೌದಾ? ಓಕೆ ಸರ್, 10 ನಿಮಿಷ ಮೊದಲೇ ಅಲ್ಲಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಪರವಾಗಿಲ್ಲ, ಅಭಯ್ ಸಖತ್ ಫಾಸ್ಟ್ ಇದ್ದಾನೆ, ಆಗ್ಲೇ ಪಾರ್ಥ ಸರ್ ಹೇಳ್ಬಿಟ್ಟಿದ್ದಾನೆ. ನಾನೇನೋ ಒಂದ್ ಬರೀ ಸುಳ್ಳು ಹೇಳ್ತಾನೆ ಅನ್ಕೊಂಡಿದ್ದೆ. ಇಲ್ಲ, ಅವನು ಪಾರ್ಥ ಸರ್ ನಿಜವಾಗ್ಲೂ ಫ್ರೆಂಡ್ಸ್ ಅನ್ಸುತ್ತೆ. ನಿಮ್ಮ ಮಗ ಮತ್ತು ನೀವು ಕೊಟ್ಟಿರೋ ಹುಡುಗಿ ಜಾತಕ ಎರಡು ನೋಡಿದೆ, ಹೊಂದುತ್ತೆ. ಹೌದಾ? ಆದರೆ ಸ್ವಲ್ಪ ಸಮಸ್ಯೆ ಇದೆ. ನಿವಾರಣೆ ಆಗದೇ ಇರುವಂಥ ದೋಷಗಳೇನೂ ಅಲ್ಲ, ನಾವು ಸರಿಪಡಿಸ್ಬೋದು. ಇದನ್ನ ಫೋನಲ್ಲೇ ಹೇಳ್ಬೋದಿತ್ತಲ್ಲ ಗುರುಗಳೇ, ಇಲ್ಲಿ ತನಕ ಯಾಕೆ ಬರಕ್ ಹೇಳಿದ್ರಿ? ಅದು ಕಾರಣ ಇದೆ ತಾಯಿ. ಪರವಾಗಿಲ್ಲ, ಹೇಳಿ. ನನ್ನ ಹತ್ರ ನಿಮ್ಮ ಹಾಗೆ ಇನ್ನೊಬ್ರು ತಮ್ಮ ಮಗಳ ಜಾತಕ ಕೊಟ್ಟು ಹೋಗಿದ್ರು. ಆ ಜಾತಕನೂ ನಿಮ್ಮ ಮಗ ಪಾರ್ಥನ್ ಜಾತಕನೂ ತುಂಬಾ ಅದ್ಭುತವಾಗಿ ಹೊಂದಾಣಿಕೆ ಆಗುತ್ತೆ. ಅವರಿಬ್ರು ಮದುವೆ ಆದ್ರೆ ಪಾರ್ವತಿ ಪರಮೇಶ್ವರರ ತರಹ ಬದುಕ್ತಾರೆ. आपके खिलाफ एक कंप्लेंट आई है किसी समीरा चौहान की. ये पहली लड़की है जिसमें मुझे कुछ दिखा है. आई रियली लाइक हर यार. अनुराग सरस्वत. हाय समीरा चौहान. मैंने किसी के साथ में कोई जबरदस्ती नहीं की सर. जो कुछ भी हुआ वो हम दोनों की मर्जी के साथ में हुआ. बड़ा इल्जाम लगा रही हो किसी पे और तुम्हें ठीक से याद भी नहीं है. आपकी बॉडी में ना जोर जबरदस्ती की कोई निशान नहीं है. समीरा चौहान की पुरानी आदत है आदमियों के ऊपर झूठा केस लगाने की. झूठ की हर डिटेल याद रखनी पड़ती है. समीरा मेरी दोस्त है और वो झूठ नहीं बोलती है. मैं अपनी दवाइयां बंद नहीं करनी चाहिए थी. कोई फायदा नहीं है, कुछ नहीं मिलेगा. हंस कर निकलने की मेरी पुरानी आदत है. औरत का एक झूठ आदमी के हजार सच पर भारी है. Something cosmic. Here comes the thunder.
presence of greatness. India's best curated international lineup. Here comes the thunder. Here comes the thunder. Oh.